ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಫುಡ್ ಯೂಟ್ಯೂಬ್ ಚಾನಲ್. ನಾನು ಅಪೇಕ್ಷಾ ಜೈ. ನಾರ್ಮಲ್ ಆಗಿ ಮಸಾಲ ಪುರಿ ತಿಂದಿರ್ತೀರಾ, ಆದ್ರೆ ನಾನು ಇವತ್ತೊಂದು ಚಾಟ್ಸ್ ಪ್ಲೇಸ್ ನ ತೋರಿಸ್ಕೊಡ್ತೀನಿ. ಇಲ್ಲಿ ರಿವರ್ಸ್ ಮಸಾಲ ಪುರಿ ಅಂತ ಸಿಗುತ್ತೆ. ಏನಪ್ಪಾ ಇದು ರಿವರ್ಸ್ ಮಸಾಲ ಪುರಿ ಅಂದ್ರೆ, ನಾರ್ಮಲ್ ಮಸಾಲ ಪುರಿಯನ್ನೇ ರಿವರ್ಸ್ ಮೆಥಡ್ ನಲ್ಲಿ ಪ್ರಿಪೇರ್ ಮಾಡ್ತಾರೆ. ಹೆಸರಂತೂ ಸಖತ್ ಯುನೀಕ್ ಆಗಿದೆ, ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಜಯನಗರ್ ಥರ್ಡ್ ಬ್ಲಾಕ್ ಅಲ್ಲಿ ಕುಮಾರ್ ಚಾಟ್ಸ್ ಅನ್ನೋ ಫುಡ್ ಕಾರ್ಟ್ ಸುಮಾರು 15 ವರ್ಷಗಳಿಂದ ನಡೀತಾ ಇದೆ. ಇಲ್ಲಿ ರಿವರ್ಸ್ ಮಸಾಲ ಪುರಿ ಸಿಕ್ಕಾಪಟ್ಟೆ ಫೇಮಸ್, ಜೊತೆಗೆ ಜಾಗ್ವಾರ್, ಫ್ಲೋಟಿಂಗ್ ಪಾನಿಪುರಿ, ಇನ್ನು ಯುನಿಕ್ ಚಾಟ್ಸ್ ಇಲ್ಲಿ ಸಿಗುತ್ತೆ. ಇಲ್ಲಿ ಇವರು ಯೂಸ್ ಮಾಡೋ ಪುರಿಗಳೆಲ್ಲವೂ ಹೋಮ್ ಮೇಡ್ ಆಗಿರೋದ್ರಿಂದ ಟೇಸ್ಟ್ ಅಂಡ್ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಮಾಡ್ತಿರೋ ಚಾಟ್ ಬಂದ್ಬಿಟ್ಟು ಜಾಗ್ವಾರ್ ಅಂತ ಹೇಳಿ. ಸೊ ಪೂರಿ ಒಳಗಡೆ ಖಾರ ಬುಂದಿ, ಮೊಸರು, ಆಮೇಲೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಟ್ರೈ. ಹೆಸರಿಗೆ ತಕ್ಕ ಹಾಗೆ ಜಾಗ್ವಾರ್ ಚಾಟ್ ತುಂಬಾನೇ ಯುನೀಕ್ ಆಗಿದೆ. ಆ ಮೊಸರು ಒಂಥರ ರಿಚ್ ಆಗಿ ಕ್ರೀಮಿ ಫ್ಲೇವರ್ ಕೊಡುತ್ತೆ, ಜೊತೆಗೆ ಖಾರ ಬುಂದಿ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಸಖತ್ ಟೇಸ್ಟಿ ಆಗಿದೆ. ನೀವು ಒಂಥರ ಟ್ರೈ ಮಾಡಲೇಬೇಕು. ತುಂಬಾ ಜಗ ಟ್ರೈ ಮಾಡಿದ್ದೀನಿ ಮಸಾಲ ಪುರಿ ಪಾನಿಪುರಿನ, ಎಲ್ಲೂ ನನಗೆ ಇಷ್ಟ ಆಗಿಲ್ಲ. ಇಲ್ಲಿ ಒಂದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಒಂದಿಲ್ಲ ಎರಡಿಲ್ಲ ಮೂರು ತಿನ್ನೋದು ಅಂತ ಮನಸ್ಸು ಮಾಡುತ್ತೆ. ಮತ್ತೆ ದಿಸ್ ಇಸ್ ಲೈಕ್ ದ ಬೆಸ್ಟ್ ಸ್ಪಾಟ್ ವೇರ್ ಯು ಕ್ಯಾನ್ ಫೈಂಡ್ ಕ್ಲೀನ್ ರಿಲಯಬಲ್. ಚಾಟ್ಸ್ನ ಸಿಗ್ನೇಚರ್ ಚಾಟ್ ರಿವರ್ಸ್ ಮಸಾಲ ಪುರಿ. ಸೊ ಆಲ್ರೆಡಿ ಮೇಕಿಂಗ್ ವಿಡಿಯೋದಲ್ಲಿ ನೋಡಿರ್ತೀರಾ, ಮಸಾಲ ಪುರಿನ ರಿವರ್ಸ್ ಮೆಥಡ್ ಅಲ್ಲಿ ಪ್ರಿಪೇರ್ ಮಾಡಿದ್ದಾರೆ. ಸೊ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ವಾವ್, ಸೂಪರ್ ಆಗಿದೆ. ಕ್ರಿಸ್ಪಿ ಕ್ರಿಸ್ಪಿ ಆಗಿರೋ ಮಸಾಲ ಪುರಿ ತಿನ್ಬೇಕು ಅಂದ್ರೆ ಡೆಫಿನೆಟ್ ಆಗಿ ಕುಮಾರ್ ಚಾಟ್ಸ್ ಬನ್ನಿ. ನಾನು ಯೂಶುವಲಿ ಚಾಟ್ಸ್ ತಿನ್ನಕ್ ಹೋದ್ರೆ ಮಸಾಲ ಪುರಿನ ಪ್ರಿಫರ್ ಮಾಡೋದಿಲ್ಲ, ಯಾಕಂದ್ರೆ ಅರ್ಧ ತಿನ್ನೋಷ್ಟರಲ್ಲೇ ಫುಲ್ ಸಾಗಿ ಆಗಿ ಅಂದ್ರೆ ಮೆತ್ತಗಾಗ್ಬಿಡುತ್ತೆ. ಬಟ್ ಇನ್ಮೇಲೆ ಯಾವತ್ತಾದ್ರೂ ನನಗೆ ಮಸಾಲ ಪುರಿ ತಿನ್ಬೇಕು ಅನ್ಸಿದ್ರೆ ನಾನ್ ಬರೋದು ಪಕ್ಕ ಕುಮಾರ್ ಚಾಟ್ಸ್ಗೆನೆ. ಯಾಕಂದ್ರೆ ಲಾಸ್ಟ್ ಬೈಟ್ ವರ್ಗೂ ಆ ಪೂರಿಗಳ ಕ್ರಿಸ್ಪಿನೆಸ್ ಹಾಗೆ ಉಳ್ಕೊಂಡಿರುತ್ತೆ. ಸೊ ಡೆಫಿನೆಟ್ ಆಗಿ ರಿವರ್ಸ್ ಮಸಾಲ ಪುರಿನ ಟ್ರೈ ಮಾಡಿ. ನಮಸ್ತೆ, ಕುಮಾರ್ ಅಂತ ನನ್ನ ಹೆಸರು. ನಾನು ಒಂದು 15-16 ಇಯರ್ಸ್ ಇಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇದು ಬಂದು ನನ್ನ ಮಣ್ಣ ಹತ್ರ ಮೊದಲು ಕೆಲಸ ಮಾಡ್ಕೊಂಡಿದ್ದೆ, ಅದಾದ್ಮೇಲೆ ಅವ್ರು ಈ ಕಡೆ ಮಾಡಿಕೊಟ್ರು. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು ನಮ್ದು, ಒಂದು 15-16 ಇಯರ್ಸ್ ಇಂದ ನಡೀತಾ ಇದೆ. ಅದು ಜನಗಳು ಟೇಸ್ಟ್ಗೆ ತಕ್ಕಂಗೆ ಶುರುವಾಗಿದ್ದದು. ಸ್ಟಾರ್ಟಿಂಗಲ್ಲಿ ಒಂದು 4 ಐಟಮ್ ಇರ್ತಾ ಇತ್ತು ಅಷ್ಟೇ ಮೊದಲು, ಮಸಾಲ ಪುರಿ, ಪಾನಿಪುರಿ, ಬೇಲ್ ಪುರಿ, ಆಲೂ ಪುರಿ, ಆ ಥರ 4 ಐಟಮ್ ಇತ್ತು. ಏನಾದ್ರು ಹೊಸ ಥರ ಕೇಳೋರು ಅವಾಗೆಲ್ಲ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಏನಾದ್ರು ಡಿಫ್ರೆಂಟ್ ಅಂತ ಕೇಳಿದಾಗ ಈ ಥರ ಏನೋ 10-100 ಥರ ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಕೆಲವೆಲ್ಲ ಉಳ್ಕೊಂಡಿದ್ದಾವೆ, ಕೆಲವೆಲ್ಲ ಹೋಗಿದ್ದಾವೆ. ಅದರಲ್ಲಿ ರಿವರ್ಸ್ ಮಸಾಲೆ ಕೂಡ ಒಂದು. ರಿವರ್ಸ್ ಮಸಾಲೆ ಅಂದರೆ ಟೊಮೊಟೊ ಮತ್ತು ಲೆಮನ್ ತಿನ್ನೋರಿಗೆ ಮಾಡಿದ್ದದು. ಹೆಸರಂತ ಏನು ಅದನ್ನ ಸ್ಟಾರ್ಟಿಂಗಲ್ಲೆಲ್ಲ ಹೆಸರೆಲ್ಲ ಏನು ಇಟ್ಟಿಲ್ಲ. ಟೊಮೊಟೊ ತಿನ್ನೋರಿಗೆ ಈಗ ಮಾಮೂಲಿ ರೆಗ್ಯುಲರ್ ಮಸಾಲೆಗೆ ಟೊಮೊಟೊ ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಟೊಮೊಟೊ ತಿನ್ನೋರಿಗೋಸ್ಕರನೇ ಅದನ್ನು ಮಾಡಿದ್ದು. ಸೊ ಈಗ ಏನಾದ್ರು ಚೇಂಜ್ ಮಾಡಬೇಕಲ್ಲ ಹೆಸರೇನಾದರೂ, ಅದಕ್ಕೆ ರಿವರ್ಸ್ ಅಂತ ಇಟ್ವಿ ಅಷ್ಟೇ. ನಾವು ಕ್ರಿಕೆಟ್ ಸ್ವಲ್ಪ ಇದು ಜಾಸ್ತಿ ಆಡ್ತಾ ಇದ್ರಿಂದ ಅದ್ರ ಲ್ಯಾಂಗ್ವೇಜನ್ನೇ ಇದರಲ್ಲೂ ಹಂಗೆ ಅಳವಡಿಸ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ಅಷ್ಟೇ ಮೇಡಮ್, ರಿವರ್ಸ್ ಮಸಾಲೆ ಅವಾಗ ಸ್ಟಾರ್ಟ್ ಆಗಿದ್ದು ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಮಸಾಲ ಪುರಿ, ಪಾನಿಪುರಿ, ಆಲೂ ಪುರಿ, ದಹಿ ಪುರಿ, ಬೇಲ್ ಪುರಿ, ರಿವರ್ಸ್ ಮಸಾಲೆ, M10 ಅಂತ ಮಾಡ್ತೀವಿ, ಜಾಗ್ವಾರ್ ಅಂತ ಮಾಡ್ತೀವಿ, ದಹಿ ಪುರಿ ಅಂತ ಮಾಡ್ತೀವಿ, ABD ಅಂತ ಮಾಡ್ತೀವಿ. ಅದೆಲ್ಲ ದಹಿ ಬೇಸ್ಡ್ ಅದು. ಬೂಂದಿ ಮೊಸರು ಜೊತೆ ಬರುತ್ತೆ ರೀ ಅದು, ಜಾಗ್ವಾರ್ ಅಂತ ಮಾಡ್ತೀವಿ. ಮತ್ತೆ ಸಮೋಸ ಅಂತ ಸಮೋಸ ತಗೊಂಡು ಅದನ್ನ ರೌಂಡ್ ಶೇಪ್ ಮಾಡಿಕೊಂಡು ಅದರೊಳಗಡೆ ಒಂದಷ್ಟು ಐಟಮ್ ನಮ್ಮದೇ ಆದ ಇದ್ರಲ್ಲಿ ಕ್ರಿಯೇಟಿವಿಟಿಲಿ ಮಾಡಿಕೊಂಡು ಇನ್ನೊಂದಷ್ಟು ಆ ಸಮೋಸ ಒಳಗಡೆ ಮಿಕ್ಸ್ ಮಾಡಿ ಡಿಫ್ರೆಂಟಾಗಿ ಬರೋ ಥರ ಮಾಡಿ ಅದನ್ನ ಮೊಸರು ಜೊತೆ ಮಿಕ್ಸ್ ಮಾಡಿಕೊಡ್ತೀವಿ. ಅದನ್ನ M10 ಅಂತ ಕರಿತೀವಿ. ಮತ್ತೆ ಆ ಅದು ಜಾಗ್ವಾರ್ ಥರನೇ ABD ಅಂತ ಒಂದು ಮಾಡ್ತೀವಿ. ಅದು ಕೆಲವ್ರಿಗೆ ಆಲೂ ಇಷ್ಟ ಆಗಲ್ಲ, ಅದಕ್ಕೆ ಏನು ಮಾಡ್ತೀವಿ ಅದಕ್ಕೆ ಹೆಸರು ಆಲೂ ಥರನೇ ಮಾಡಿ ಅದು ಜಾಗ್ವಾರ್ ಥರನೇ ಇರುತ್ತೆ. ABD ಅಂದರೆ ಆಲೂ, ಬೂಂದಿ, ದಹಿ. ಆಲೂ ಇಷ್ಟ ಆಗದೇ ಇರೋರಿಗೆ ಜಾಗ್ವಾರು, ಆಲು ಇಷ್ಟ ಆಗೋರ್ಗೆ ABD ಅಷ್ಟೇ, ಬೇರೆ ಏನಿಲ್ಲ, ಡಿಫ್ರೆನ್ಸ್ ಏನಿಲ್ಲ. ಅದು ರೆಗ್ಯುಲರ್ ದಹಿ ಪುರಿ ಮಾಮೂಲಿ, ಅದ್ರಲ್ಲಿ ದಹಿ ಇರಲಿ 4-5 ಐಟಮ್ ಇರುತ್ತೆ ಮೇಡಮ್. ಮೇಡಮ್ ಒಂದು 4:30
4:35 ಸ್ಟಾರ್ಟ್ ಆಗುತ್ತೆ, ನಾವು ಬೇಗ ಬರ್ತೀವಿ ಅಂದ್ರೂ ಸ್ವಲ್ಪ ಒಂದೊಂದು ಟೈಮ್ ಲೇಟ್ ಆಗೋದ್ರಿಂದ ಹೇಳೋಕ್ಕಾಗಲ್ಲ. ಅಂದ್ರೆ 5-10 ಇರ್ತೀವಿ ಮೇಡಮ್. ಸ್ಟಾರ್ಟಿಂಗ್ ನನ್ನ ಫೇವ್ರೇಟ್ ಮಸಾಲ ಪುರಿನೇ. ಮಸಾಲ ಪುರಿನ ಯಾರೇ ಬಂದು ಕೇಳಿದ್ರು ಫಸ್ಟ್ ಯಾವ ಫೇವ್ರೇಟ್ ಅಂದ್ರೆ ಮಸಾಲ ಪುರಿನೇ ಕೊಡೋದು ಮೇಡಮ್. ಅದು ರೆಗ್ಯುಲರ್ ಫ್ಲೇವರ್ ಸಿಗುತ್ತೆ, ರಿವರ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಸಿಗುತ್ತೆ. ಟೊಮೊಟೊ ಮತ್ತೆ ಲೆಮನ್ ಹಾಕೊಳ್ಳೋದ್ರಿಂದ ಅದು ಬೇರೆ ತರ ತಿರುಗಿಸುತ್ತೆ ಟೇಸ್ಟ್, ಬಟ್ ಅದೊಂಥರ ಚೆನ್ನಾಗಿರುತ್ತೆ, ಇದೊಂಥರ ಚೆನ್ನಾಗಿರುತ್ತೆ. ಫಸ್ಟ್ ನಾನು ಕೊಡೋದು ಮಸಾಲ ಪುರಿನೇ. ಯಾವ್ದಾದ್ರು ತಗೊಂಡು ಲಾಸ್ಟ್ ಅಲ್ಲಿ ಪಾನಿಪುರಿ ತಗೊಂತಾರೆ ಮೇಡಮ್. ರೆಗ್ಯುಲರ್ ಆಗಿ ಜಾಸ್ತಿ ಮೂವ್ ಆಗೋದು ಮಸಾಲ ಪುರಿ ನಮ್ಮಲ್ಲಿ. ಸೊ ಈ ಚಾರ್ಟ್ ಹೆಸರು M10 ಅಂತ. ಸೊ 2010 ಇಸ್ವಿಯಲ್ಲಿ ಈ ಚಾರ್ಟ್ ನ ಇಂಟ್ರೊಡ್ಯೂಸ್ ಮಾಡಿದಂತೆ. ಸೊ M10 ಅಂತ ನಾಮಕರಣ ಮಾಡಿದ್ದಾರೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಗುಡ್, ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಯುನಿಕ್ ಚಾಟ್ ಇದು. ಸಮೋಸನ ಸ್ಮಾಶ್ ಮಾಡಿ ಮೊಸರು ಹಾಕ್ಬಿಟ್ಟು ಖಾರ ಬೂಂದಿ ಆಮೇಲೆ ಪೂರಿ ಆನಿಯನ್ ಎಲ್ಲ ಹಾಕಿದ್ದಾರೆ. ಪೂರಿ ಮತ್ತೆ ಈರುಳ್ಳಿ ಇರೋದ್ರಿಂದ ಕ್ರಂಚಿನೆಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕುಮಾರ್ ಚಾಟ್ಸ್ ಅಲ್ಲಿ ನಾನ್ ತಿಂದಿರೋ ಎಲ್ಲಾ ಚಾಟ್ಸ್ ಕೂಡ ತುಂಬಾನೇ ಟೇಸ್ಟಿ ಆಗಿದೆ. ನೀವು ಡೆಫಿನೆಟ್ ಆಗಿ ಟ್ರೈ ಮಾಡಲೇಬೇಕು, ಯಾಕಂದ್ರೆ ಯಾರೋ ವಿಡಿಯೋ ಮಾಡಿದ್ರು ಅಥವಾ ಫುಡ್ ಬ್ಲಾಗರ್ಸ್ ಪ್ರಮೋಟ್ ಮಾಡಿದ್ರು ಅಂತ ಕುಮಾರ್ ಚಾಟ್ಸ್ ಫೇಮಸ್ ಆಗಿರೋದಲ್ಲ. ತುಂಬಾ ಜನನ ಕೇಳಿದಾಗ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದೆ ಈ ಕುಮಾರ್ ಚಾಟ್ಸ್ನ. ಸೊ ನಾನಿಲ್ಲಿ ಬಂದು ಇವತ್ತು ಟ್ರೈ ಮಾಡಿದ ಎಲ್ಲಾ ಚಾಟ್ಸ್ ಕೂಡ ಸಖತ್ ಟೇಸ್ಟಿ ಆಗಿದೆ. ಸೊ ನನ್ನ ಕಡೆಯಿಂದ ಅಂತೂ ಫುಲ್ ಮಾರ್ಕ್ಸ್. ನೀವು ಒಂದ್ಸಲ ಬಂದು ಟ್ರೈ ಮಾಡಿ ಹೇಗನ್ಸ್ತು ಅಂತ ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜೊತೆಗೆ ಈ ಚಾಟ್ಗಳ ಹೆಸರನ್ನು ಕೂಡ ಇಲ್ಲಿ ಬರೋ ರೆಗ್ಯುಲರ್ ಕಸ್ಟಮರ್ಸ್ ಅವರೇ ಡಿಸೈಡ್ ಮಾಡಿರೋದು. ಸೊ ಚಾಟ್ಸ್ ಕೂಡ ಯುನೀಕ್ ಆಗಿದೆ, ಹೆಸರುಗಳು ತುಂಬಾನೇ ಡಿಫ್ರೆಂಟ್ ಆಗಿದೆ. ಇವತ್ತು ತಿನ್ನೋ ಮಜಾನೇ ಬೇರೆ. ಒಂದ್ಸಲ ಟ್ರೈ ಮಾಡಿ ಹೇಗನ್ಸ್ತು ಅಂತ ಹೇಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ವಿಸ್ತಾರ ಫುಡ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.